ನಿಮ್ಮ ಹಾಡಿನ ಮೂಲಕ ನೀವು ಸಂಗೀತ ಲೋಕಕ್ಕೆ ಪ್ರವೇಶಿಸಬೇಕಾ? ನಿಮ್ಮ ಧ್ವನಿಯಲ್ಲಿ ಸಂಗೀತ ಲೋಕವನ್ನೇ ಬೆಚ್ಚಿ ಬೀಳಿಸುವಂತಹ ಶಕ್ತಿ ಇದೆಯಾ? ನೀವು ಡಿಫ್ರೆಂಟ್ ಸ್ಟೈಲ್ ಜೊತೆ ಸಖತ್ ಸ್ಟೆಪ್ಸ್ ಹಾಕಿ ಮೋಡಿ ಮಾಡಬಲ್ಲೀರಾ? ಹಾಗಾದ್ರೆ ನಿಮ್ಮ ಕನಸು ನನಸು ಮಾಡಲು ಪಣ ತೊಟ್ಟಿದೆ ಕಲಬುರಗಿಯ ಗ್ರೀನ್ ಲೀಫ್ ಫಿಲ್ಮ್ ಸಂಸ್ಥೆ. ಅದುವೇ ದಿ ಸ್ಟಾರ್ಸ್ ವರ್ಲ್ಡ್ ಇನ್ ಆನರ್ ಆಫ್ ಅವರ್ ಬ್ರೇವ್ ಸೋಲ್ಜರ್ಸ್ ಶೋ. ಈ ಶೋವನ್ನು ನಮ್ಮ ದೇಶದ ಹೆಮ್ಮೆಯ ಸೈನಿಕರಿಗೆ ಅರ್ಪಿಸಲಾಗಿದ್ದು ಅವರಿಗಾಗಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇಂತಹ ಮಹಾನ್ ವ್ಯಕ್ತಿಗಳ ಎದುರು ನೀವು ನಿಮ್ಮ ಪ್ರತಿಭೆಯನ್ನ ಪ್ರೂವ್ ಮಾಡಲು ಬೇಗನೆ ಈ ಶೋನ ಆಡಿಷನ್ ಅಲ್ಲಿ ಪಾಲ್ಗೊಳ್ಳಿ. ಹಾಗೂ ಇದೇ ಸೆಪ್ಟೆಂಬರ್ ನಲ್ಲಿ ಜರುಗುವ ಸ್ಟಾರ್ ಸ್ಟುಡಿಯೋದಲ್ಲಿ ಬಾಲಿವುಡ್ ಸೆಲೆಬ್ರಿಟಿಗಳ ಜೊತೆಗೆ ಹೆಜ್ಜೆ ಹಾಕುವ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ವಯಸ್ಸಿನ ಯಾವುದೇ ವಯೋಮಿತಿ ಇರುವುದಿಲ್ಲ. ಆಸಕ್ತಿ ಉಳ್ಳವರು ಕೂಡಲೇ ಸಂಪೂರ್ಣ ವಿವರಗಳ ಜೊತೆಗೆ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ. 15 ಆಗಸ್ಟ್ ವರೆಗೆ ಮಾತ್ರ ಅವಕಾಶ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಗ್ರೀನ್ ಲೀಫ್ ಫಿಲ್ಮ್ ಸಂಸ್ಥೆ, ಗೋಲ್ಡ್ ಹಬ್, ಕೆಬಿಎನ್ ಆಸ್ಪತ್ರೆ ಎದುರುಗಡೆ, ಕಲಬುರಗಿ. ದೂರವಾಣಿ ಸಂಖ್ಯೆ 8431916241 ಹಾಗೂ 8431927267. www.greenleaffilms.com. First time in Gulbarga. In honor of our brave soldier, Greenleaf Films proudly presents Singing and Dancing Talent Show in Gulbarga. Finalists will get to perform in front of Bollywood celebrities at a Star Studio show on 14th September 2019. Applications guideline: this show is open to all participants. Participants may perform in only one solo or group act. All participants must return a complete and signed participation form by 15th August 2019. Only those who attend this audition and rehearsal will be allowed to perform. For more information, contact Greenleaf Films, Gold Hub, 2nd floor, shop number 114, opposite KBN Hospital, Station Road, Gulbarga. Contact 8431916241 8431927267 or email us greenleaffilms@gmail.com. ನಮಸ್ಕಾರ, ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡಂ. ಚಿನ್ನದ ಪದಕ ಪಡೆದ ವಿದ್ಯಾರ್ಥಿನಿಗೆ ಸನ್ಮಾನ ಸಮಾರಂಭ, ಅದು ಎಲ್ಲಿ ಅಂತೀರಾ? ಈ ಸುದ್ದಿ ವಾಚ್ ಮಾಡಿ. ಉತ್ತರ ಕರ್ನಾಟಕ ಭಾಗದ ಸಿಂಧನೂರು ತಾಲೂಕಿನ ವಿದ್ಯಾರ್ಥಿನಿ ಅನುಷ್ಕಾ ಚಿನ್ನದ ಪದಕ ಪಡೆದುಕೊಂಡ ಕಾರಣ ರಾಯಚೂರು ಜಿಲ್ಲೆ ಸಿಂಧನೂರು ನಗರದ ಪ್ರವಾಸಿ ಮಂದಿರದಲ್ಲಿ ಸಮಾಜದ ಕಡೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಚಿನ್ನದ ಪದಕ ಪಡೆದ ವಿದ್ಯಾರ್ಥಿನಿ ಅನುಷ್ಕಾ ನಗರದ ಹೋಲಿ ಫ್ಯಾಮಿಲಿ ಶಾಲೆ, ಪೆಸ್ಟೇಜ್, ಬಳ್ಳಾರಿ ಮೂಡಿಬಿದ್ರಿ, ಆಳ್ವಾಸ್, ವೇಮರೆಡ್ಡಿ ಸಂಸ್ಥೆ ಬೆಂಗಳೂರು, ಬೆಂಗಳೂರು ಆರ್ವಿ ಕಾಲೇಜ್, ಬೆಂಗಳೂರಿನಲ್ಲಿ ಎಂಟೆಕ್ ಇಂಜಿನಿಯರಿಂಗ್ ಪ್ರಥಮ ಸ್ಥಾನ ಪಡೆದುಕೊಂಡು ಚಿನ್ನದ ಪದಕ ಗಿಟ್ಟಿಸಿಕೊಂಡಿದ್ದಾಳೆ. ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಪ್ರತಿಭಾವಂತರೆನ್ನುವುದನ್ನ ಈ ವಿದ್ಯಾರ್ಥಿನಿ ತೋರಿಸಿಕೊಂಡಿದ್ದಾಳೆ. ತಮ್ಮ ಮನೆತನದಲ್ಲಿ ಯಾರು ಚಿನ್ನದ ಪದಕ ಪಡೆದುಕೊಂಡಿಲ್ಲ, ನನ್ನ ಮಗಳ ಸಾಧನೆಯಿಂದ ಬಹಳಷ್ಟು ಸಂತೋಷವಾಗಿದೆ ಎಂದು ಅನುಷ್ಕಾ ತಂದೆ ಗಿರೀಶ್ ರೆಡ್ಡಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದರೆ ಉನ್ನತ ಸ್ಥಾನಕ್ಕೆ ಹೋಗಲು ಸಾಧ್ಯ. ನನ್ನ ಸಾಧನೆಗೆ ಕುಟುಂಬಸ್ಥರು, ಆರ್ವಿ ಕಾಲೇಜಿನ ಉಪನ್ಯಾಸಕರು, ಆರ್ವಿ ಕಾಲೇಜಿನ ಉಪನ್ಯಾಸಕರ ಪರಿಶ್ರಮ ಕಾರಣವೆಂದು ವಿದ್ಯಾರ್ಥಿ ಅನುಷ್ಕಾ ತನ್ನ ಅನಿಸಿಕೆಯನ್ನ ವ್ಯಕ್ತಪಡಿಸಿದಳು. ಬಟ್ ಪೇರೆಂಟ್ಸ್ ಎಲ್ಲ ನಾವ್ಯಾರು ಅಷ್ಟು ಓದಿಲ್ಲ, ನಮ್ಗೆ ಯಾರು ಅಷ್ಟು ಇನ್ಸ್ಪಿರೇಷನ್ ಇರಲಿಲ್ಲ ಅಂತ ಹೇಳ್ತಿದ್ರು. ಸೊ ನನ್ಗೆ ಅನಿಸ್ತಿತ್ತು ಓದಿದ್ರೆ ಒಳ್ಳೇದಿರ್ತಿತ್ತೇನೋ, ನೆಕ್ಸ್ಟ್ ಈಗ ಯೂಸ್ ಆಗಿಲ್ಲ ಆದ್ರೂ ಫ್ಯೂಚರಲ್ಲಿ ಯಾವಾಗಾದ್ರೂ ಯೂಸ್ ಆಗ್ಬೋದೇನೋ ಅಂತ. ಸೊ ಅದಕ್ಕೆ ಅಂತಾನೆ ಆರ್ ವಿ ಕಾಲೇಜಲ್ಲಿ ನಂಗೆ ಸೀಟ್ ಸಿಕ್ತು. ಸೊ ಚೆನ್ನಾಗಿ ಟಾಪ್ ಕಾಲೇಜ್ ಅದು. ಸೊ ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿತ್ತು, ನನ್ನ ಟೀಚರ್ಸ್ ಎಲ್ಲ ಭಾಳ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ತಿದ್ರು ಯಾವುದಾದ್ರು ಪ್ರಾಜೆಕ್ಟ್ಸ್ಗಾದ್ರೂ ಎಲ್ಲ ಆದರೂ. ಅದರಲ್ಲಿ ನನಗೆ ಇಂಟರ್ನ್ಶಿಪ್ ಆಯಿತು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ನವಿ ಮುಂಬೈಯಲ್ಲಿ, ಅದ್ರದ್ದು ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೆ ನಾನು. ಸೊ ಅದು ಟಾಪ್ ಟೆಕ್ನಾಲಜೀಸ್ ಈಗ ಪ್ರೆಸೆಂಟ್ ಡೊಮೈನಲ್ಲಿ ಅದೊಂದು ಒನ್ ಆಫ್ ದ ಟೆಕ್ನಾಲಜಿ. ಅದನ್ನು ಯೂಸ್ ಮಾಡಿಕೊಂಡು ನಾನು ಈಗೆಲ್ಲ ಮೊಬೈಲ್ ಎಲ್ಲ ಯೂಸ್ ಮಾಡ್ತಾ ಇದ್ದಾರೆ, ಅದಕ್ಕೊಂದು ಆ್ಯಪ್ ಡೆವಲಪ್ ಮಾಡಿದ್ದೀವಿ. ಸೊ ಅದನ್ನು ಡೆವಲಪ್ ಮಾಡಿದ್ದಿನ ಪ್ರಾಜೆಕ್ಟ್ ನಾನು ಕಾಲೇಜಲ್ಲಿ ತೋರಿಸಿದ್ದಕ್ಕೆ ಅದೊಂದು ನನಗೆ ಎಡಿಷ್ನಲ್ ಪಾಯಿಂಟ್ ಆಗಿತ್ತು. ಸೊ ದಟ್ ಅದಕ್ಕೆ ನನಗೆ ಭಾಳ ಯೂಸ್ ಆಗಿ ನನಗೆ ಬಂದಿದ್ದರಲ್ಲಿ ಒಂದು ಕಂಪೇರ್ ಟು ಲಾಸ್ಟ್ ಇಯರಲ್ಲಿ
ಬೇರೆಯವ್ರು ಕಂಪೇರ್ ಮಾಡಿದ್ರೆ ನನಗೆ ಒಂದು ಪಾಯಿಂಟಲ್ಲಿ ಡಿಫ್ರೆನ್ಸ್ ಇರ್ತಿತ್ತು. ಬಟ್ ಪ್ರಾಜೆಕ್ಟ್ಸ್ ಏನಿದ್ರು ಹೈಯರ್ ಎಜುಕೇಷನ್ ಹೋದ್ಮೇಲೆ ಪ್ರಾಜೆಕ್ಟ್ಸಿನ ಮೇಲೇ ನಮಗೆಲ್ಲ ಮಾರ್ಕ್ಸ್ ಬರೋದು. ನಾವು ಓದಿದ್ದು ಬರ್ದಿದ್ದಕ್ಕಿಂತ ಜಾಸ್ತಿ ಮಾಡೋದು ತೋರಿಸ್ತು, ಪ್ರಾಕ್ಟಿಕಲ್ ನಾಲೆಜ್ ಇರಬೇಕು. ಸೊ ಅದ್ರ ಮೇಲೇ ನನಗೆ ಸಿಕ್ಕಿದೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಕೃಷ್ಣಾ ನದಿ ಪ್ರವಾಹ ಹಿನ್ನೆಲೆ ವೃದ್ಧೆಯ ಮನೆ ಜಲಾವೃತ, ಜಲಾವೃತ ಹಿನ್ನೆಲೆ ಗಂಜಿ ಕೇಂದ್ರಕ್ಕೆ ವೃದ್ಧೆಯನ್ನ ಸ್ಥಳಾಂತರಿಸಿದ ಅಧಿಕಾರಿಗಳು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹಿರೇಪಡಿಸಲ್ಗಿ ಗ್ರಾಮದಲ್ಲಿ ಮನೆಯಿಂದ ಬರುವ ವೇಳೆ ಮೃತ ಪತಿಯ ಭಾವಚಿತ್ರ ಬಿಟ್ಟು ಬಂದಿದ್ದಕ್ಕೆ ಕಣ್ಣೀರು ಹಾಕುತ್ತಿರುವ ವೃದ್ಧೆ ನನ್ನ ಗಂಡನ ಫೋಟೋ ತಂದು ಕೊಡಿ ಎಂದು ಮನವಿ ಮಾಡಿದ್ದಾರೆ. ಇಲ್ಲ, ನಾನೇ ವಾಪಸ್ ಹೋಗಿ ತರುತ್ತೇನೆ ಎಂದು ಕಂಬನಿ ಮಿಡಿದ ವೃದ್ಧೆ ಶಾಂತಬಾಯಿ ಗೌಡ್ಗಾವಿ, ಪತಿ ದಿವಂಗತ ಧರ್ಮಣ್ಣ ಗೌಡ್ಗಾವಿ, ಹಿರೇಪಡಿಸಲ್ಗಿ ಸಂತ್ರಸ್ತರ ವೃದ್ಧೆ ಹಿರೇಪಡಿಸಲ್ಗಿ ಗಂಜಿ ಕೇಂದ್ರಕ್ಕೆ ಬಂದಿದ್ದಾಳೆ. ವೃದ್ಧೆ ಶಾಂತಬಾಯಿಯನ್ನ ಸಂತೈಸುತ್ತಿರುವ ಅಧಿಕಾರಿಗಳು. ಅವ ಕಿತ್ಕೊಂಡು ಬಂದಿವ್ರಿ, ಕಿತ್ಕೊಂಡ ಬರು ಮತ್ತೆ ಬಂದಾಡ್ರಿ ಆಚೆ. ಇಲ್ಲಿ ಬಂದ ಮೇಲೆ ಗಂಡನ ಫೋಟೋ ನೆನಪಾಗೈತಿ, ಸಾಮಾನ್ಯ ಅಲ್ಲಿ ಅದಾವು. ಫೋಟೋ ಬಿಟ್ಟು ಬಂದನಪ್ಪ, ನಾನು ಫೋಟೋ ತಂದು ಕೊಡ್ರಿ, ಈಗ ಹರಿಯಾಗ ಹಾಳಾಗ್ತಾ ಫೋಟೋ ಹೆಂಗೆ ಸಿಕ್ತಾ, ಪೂರ್ತಿ ಮನೆ ತುಂಬಿಟ್ಟು ನೀರು. ನಾವು ಏನು ಮಾಡ್ತಿರ್ತಾರೆ, ಹಾಳಾಗತ್ತೆ ಸೌನೆ ಹಾಳಾಗ್ತಾವ ಗಂಡನ ಪೂರ ಒಳಗ ಹೋಗತ್ರಿ ಸರ್, ತುಂಬ ಏನಾಗ್ತೀರಿ ಅವರೇ ಹೋಗಿದ್ದಾರೆ ಫೋಟೋ ತರಕ ಹೋದ್ರೆ ನಿಮ್ಮ ಮನಸ್ಸಲ್ಲಿ ಇದಾರಲ್ಲ ಮುಗಿತು. ಈ ಎಲ್ಲಾರ ಬಲ್ಲಿ ಫೋಟೋ ಇಟ್ಕೊಂಡು ಮನಸ್ಸಿನಾಗ ಇರಲಿಲ್ಲ ಅಂದ್ರೆ ಏನ್ ಮಾಡೋದು? ಬೆಳಗಾವಿ ಜಿಲ್ಲೆಯ ಬಹಳಷ್ಟು ಹಳ್ಳಿಗಳು ಜಲಾವೃತವಾಗಿರುವ ಕುರಿತು ಕೇಂದ್ರ ಸಚಿವ ಸುರೇಶ್ ಅಂಗಡಿ ಇವರ ಜೊತೆ ನಮ್ಮ ವರದಿಗಾರ ಚಿಟ್ಚಾಟ್ ಮಾಡಿದ್ದಾರೆ, ಅದರ ಕುರಿತು ನೋಡ್ಕೊಂಡು ಬರೋಣ ಬನ್ನಿ. ಆಮೇಲೆ ಜೊಲ್ಲೆ ಕೋರೆಯವರು ಎಲ್ಲಾ ಮುಖಂಡರು ಬೆಳಗಾವಿ ಜಿಲ್ಲೆಯ ಬೆಳಗಾವಿ ನಗರದಲ್ಲಿ ಮೊದಲು ತಿರುಗಾಡಿದ್ವಿ. ಈ 50 ವರ್ಷದಲ್ಲಿ ಬೆಳಗಾವಿ ನಗರದಲ್ಲಿ ಈ ತರದ ಒಂದು ಪ್ರವಾಹದ ಇದು ಬಂದಿರಲಿಲ್ಲ. ಬೆಳಗಾವಿ ನಗರದಲ್ಲಿ ಎಲ್ಲ ಗಲ್ಲಿಗಳಲ್ಲಿಯೂ ತಿರುಗಾಡಿ ಅಲ್ಲಿಯ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಮನೆ ಬಿದ್ದಂಥ ಮನೆಗಳಿಗೆ ಪರಿಹಾರ ಕೊಡುವಂಥದ್ದು, ಆಮೇಲೆ ಯಾರು ನಿರಾಶ್ರಿತರಾಗಿದ್ದಾರೆ ಎಲ್ಲವನ್ನು ಬಿಟ್ಟುಕೊಂಡಿದ್ದಾರೆ ಅವರಿಗೆ ಪರಿಹಾರ ಕೊಡುವಂಥದ್ದು, ಅಕಸ್ಮಾತ್ ಆ ಜಾಗೆಗಳು ಮತ್ತು ನೀರಿನಲ್ಲಿ ಮುಳುಗುವಂಥ ಪರಿಸ್ಥಿತಿ ಇದ್ದರೆ ಅವ್ರಿಗೆ ಬೇರೆ ಕಡೆ ಸೈಟ್ ತೊಗೊಂಡು ಬೇರೆ ಕಡೆ ಮನೆ ಕಟ್ಟಿಕೊಡುವಂಥ ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡ್ತದೆ ಅಂತ ಸನ್ಮಾನ್ಯ ಯಡಿಯೂರಪ್ಪನವರು ಇವತ್ತು ಹೇಳಿದ್ದಾರೆ. ಅದಕ್ಕೆ ಯಾರೂ ಧೃತಿಗಿಡಬೇಕಾಗಿಲ್ಲ. ಅದಾದಮೇಲೆ ನಾವು ನೇರವಾಗಿ ಸಂಕೇಶ್ವರ, ಆಮೇಲೆ ನಿಪ್ಪಾನಿ, ಚಿಕ್ಕೋಡಿ ಇವೆಲ್ಲವನ್ನು ಮುಗಿಸಿಕೊಂಡು ನಾನು ಗೋಕಾಕ್ ಬಂದು ಈಗ ಅರಮಾಮಿ ಕ್ಷೇತ್ರದಲ್ಲಿ ಸಿಂಧಿಕುರು ಬೆಟ್ಟಕ್ಕೆ ಹೋಗಿ ಬಂದೆ. ಮುಂದಿನ ಹಳ್ಳಿಗಳಿಗೆ ಹೋಗಬೇಕಂದ್ರೆ ಅಲ್ಲಿ ಒಡೆದು ನೀರು ಹರಿದು ಬರೋದರಿಂದ ಮುಂದೆ ಹೋಗಲಿಕ್ಕೆ ಅನನುಕೂಲ ಆಗ್ತದೆ ಅಂತೇಳಿ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಇವರು ನಾವು ಅವರೊಬ್ಬರೇ ಹೋದರು, ನಾನು ಈ ಕಡೆಗೆ ಬಂದೆ, ನಾನು ಹೋಗ್ತೀನಿ, ನಿಮಗೆ ಮತ್ತೆ ಬೆಳಗಾವಿಗೆ ಹೋಗ್ಲಿಕ್ಕೆ ತೊಂದರೆ ಆಗುತ್ತೆ, ನೀವು ಹೋಗಿ ಮತ್ತೊಂದು ಸರಿ ಬರುವಂತಾರೆ ಅಂತೇಳಿ ಕಳಿಸ್ಕೊಟ್ರು. ಅದಕ್ಕೆ ಯಾರೋ ಧೃತಿಗಿಡುವಂಥ ಪರಿಸ್ಥಿತಿ ಇಲ್ಲ. ಗಿಡದಲ್ಲಿದ್ದಂಥ ಇಬ್ಬರು ದಂಪತಿಗಳನ್ನು ಕೂಡ ಇವತ್ತು ತೆಗೆಯುವ ಕೆಲಸ ಮಾಡಿದ್ದಾರೆ. ಇವತ್ತು ಜಿಲ್ಲಾಡಳಿತ, ರೈಲ್ವೆ ಇಲಾಖೆ, ಆಮೇಲೆ NDRF ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಆಮೇಲೆ ಪ್ರತಿ ತಾಲೂಕಿನಲ್ಲಿ ನಮ್ಮ ಜಿಲ್ಲೆಯಲ್ಲಿದ್ದಂಥ ಅಧಿಕಾರಿಗಳು, ಸಾರ್ವಜನಿಕರು ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ಯಾರೂ ಹೆದರುವಂಥ ಕಾರಣ ಇಲ್ಲ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಳೆಯಾಗಿ ನೀರು ಹೆಚ್ಚು ಬಿಟ್ಟದ್ರಿಂದ ಈ ಸಮಸ್ಯೆ ಉದ್ಭವ ಆಗಿದೆ. ಇನ್ನೊಂದೆರಡು ಮೂರು ದಿವಸದಲ್ಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೀವಿ. ಮಳೆ 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 ಅಂತ ಇದ್ವಿ, ಮಳೆ ಚೆನ್ನಾಗಿ ಬಂದಿದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಕಡಿಮೆ ಆಗ್ತದೆ. ಕಡಿಮೆ ಆದಮೇಲೆ ಇವೆಲ್ಲವನ್ನು ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡುವ. ಸರ್, ಈಗ ನೀರಿನಲ್ಲಿ ಮುಳುಗಿರುವಂಥ ಏನು ಕುಟುಂಬಸ್ಥರಿದ್ದಾರಲ್ಲ, ಅವ್ರಿಗೇನಾದರೂ ಅನುದಾನ ರಾಜ್ಯ ಸರ್ಕಾರದ ಕಡೆಯಿಂದ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದ ಕಡೆಯಿಂದ ಏನು ಕೊಡುವಂಥ ವ್ಯವಸ್ಥೆ ಏನಾದರೂ ಇವತ್ತಿನ ಸಂದರ್ಭದಲ್ಲಿ ನಿರ್ಧಾರ ಮಾಡಿದ್ದೀರಾ ಸರ್? ಅಲ್ಲ, ಯಾರು ಇದ್ದಂಗ ಬಟ್ಟೆ ಮೇಲೆ ಬಂದಿದ್ದಾರಲ್ಲ ಅವ್ರಿಗೇನಾದರೂ ಮತ್ತೆ ಉಪಜೀವನಕ್ಕೆ ಬೇಕಾಗುವಂಥ ವ್ಯವಸ್ಥೆ, ಯಾರು ಪೂರ್ಣ ಮನೆ ಹಾಳಾಗಿ ಬಿದ್ದು ಹೋಗಿದೆ ಅವ್ರಿಗೆ ಮನೆ ಕಟ್ಟಿಸ್ಕೊಡುವಂಥದ್ದು, ಮನೆ ಚೆನ್ನಾಗಿದೆ ಸಾಮಾನೆಲ್ಲ ಹಾಳಾಗಿದ್ದಾವೆ ಅವ್ರಿಗೆ ಕೊಡಿಸುವಂಥದ್ದು. ಇವತ್ತೊಂದು CA ಮಾಡುವಂಥ ವಿದ್ಯಾರ್ಥಿನಿಗೆ ಮುಖ್ಯಮಂತ್ರಿಗಳು ಅಲ್ಲೇ ಆರ್ಡರ್ ಮಾಡಿದರು, ಬುಕ್ಸ್ ಕೊಡಿಸ್ಕೊಡಿ ಅವಳಿಗೆ ಅಂತೇಳಿ. ಆ ವಿದ್ಯಾರ್ಥಿನಿಗೆ ಸಂಕೇಶ್ವರದಲ್ಲಿ ಗಂಜಿಕೇರದಲ್ಲಿದ್ದಂಥ ವಿದ್ಯಾರ್ಥಿನಿಗೆ ಬುಕ್ಸ್ ಕೊಡಿಸೋ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಎಲ್ಲ ದೃಷ್ಟಿಯಿಂದನೂ ಯಾರೂ ಹೆದರುವಂಥ ಕಾರಣ ಇಲ್ಲ.
ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡಿ ಮಾಡ್ತಾವೆ ಅಂತೇಳಿ. ಸರ್, ಸಂಕೇಶ್ವರದಲ್ಲಿ ಕೂಡ ಬಹಳಷ್ಟು ಮನೆಗಳು ಮುಳುಗಿದ್ದಾವೆ, ಅಲ್ಲಿ ಆಗಲಿ ಅಥವಾ ಚಿಕ್ಕೋಡಿ ಆಗಲಿ ಇವತ್ತು ಏನು ನೀವು ಭೇಟಿ ನೀಡಿದ್ದೀರಾ ಸರ್? ಎಲ್ಲೆಲ್ಲಿ ಈ ನದಿ ಪ್ರವಾಹ ಬಂದು ಇದಾಗ್ತಾ ಇದೆ ಆ ಪ್ರದೇಶವನ್ನು ಬಿಟ್ಟು ಬೇರೆ ಕಡೆ ಮಾಡುವಂಥ ವ್ಯವಸ್ಥೆ ಆಗಬೇಕು ಒಂದು, ಇಲ್ಲ ಅವ್ರ ಮನೆ ಚೆನ್ನಾಗಿದ್ದು ಈ ನೀರು ಹೋದ್ಮೇಲೆ ಅವ್ರಿಗೆ ಏನು ಸಹಾಯ ಸಹಕಾರ ಬೇಕು ಜಿಲ್ಲಾಡಳಿತ ಅದನ್ನ ನೆಲವನ್ನು ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಆದೇಶಿಸಬೇಕು. ಇದಷ್ಟು ಏನು ಕೇಂದ್ರ ಸಚಿವರಾದಂತಹ ಸುರೇಶ್ ಅಂಗಡಿ ಸರ್ ಅವರು ನಮ್ಮ ಜೊತೆಗೆ ಮಾತನಾಡಿದಂಥ ಮಾತುಗಳು ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಾಜಶೇಖರ್ ಜೊತೆಗೆ ವಿನಾಯಕ, SSV TV ಬೆಳಗಾವಿ. 370ನೇ ವಿಧಿ ವರ್ಷ, 5 ದಿನಗಳ ಬಳಿಕ ಜಮ್ಮುವಿನಲ್ಲಿ ಶಾಲಾ ಕಾಲೇಜುಗಳು ಪುನರಾರಂಭ. 371ನೇ ವಿಧಿ ರದ್ದುಗೊಂಡು 5 ದಿನಗಳ ಬಳಿಕ ಶಾಲಾ ಕಾಲೇಜುಗಳು ಇಂದು ಪುನರಾರಂಭಗೊಂಡಿವೆ. ಶಾಲಾ ಮಕ್ಕಳು ತಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯರ ಕೈ ಹಿಡಿದು ಶಾಲಾ ಬಸ್ ಮತ್ತು ವ್ಯಾನ್ಗಾಗಿ ಕಾಯುತ್ತಿದ್ದ ದೃಶ್ಯ ಕಂಡುಬಂತು. ನಿನ್ನೆ ಜಮ್ಮುವಿನಲ್ಲಿ ಜಿಲ್ಲಾ ಮ್ಯಾಜಿಸ್ಟ್ರಿ CRPC ಸೆಷನ್ 144 ಹಿಂತೆಗೆದುಕೊಂಡಿದ್ದರು. ಮುಚ್ಚಿದ ಎಲ್ಲಾ ಶಾಲಾ ಕಾಲೇಜುಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳು ಶನಿವಾರದಿಂದ ಸಾಮಾನ್ಯವಾಗಿ ಕಾರ್ಯನಿರ್ವಹಿಸಬೇಕೆಂದು ಆದೇಶಿಸಲಾಗಿತ್ತು. ಈ ಆದೇಶದ ಹಿನ್ನೆಲೆಯಲ್ಲಿ ಇಂದು ಎಲ್ಲ ಶೈಕ್ಷಣಿಕ ಸಂಸ್ಥೆಗಳು ಕಾರ್ಯಾರಂಭಿಸಿದ್ದು ಮಕ್ಕಳು 5 ದಿನಗಳ ಬಳಿಕ ಶಾಲೆಗೆ ತೆರಳಿದರು. मेरे को बहुत अच्छा लग रहा है क्योंकि हमें इतनी दिनों की पढ़ाई बहुत बर्बाद हो रही थी, इसलिए एग्जाम भी आने वाले हैं. और इतने दिन क्या किया घर? इतने दिन कुछ नहीं किया, बस ऐसे ही. तो आज स्कूल लग रहा है अब आपसे पढ़ाई शुरू हो जाएगी? यस सर. तो एग्जाम भी है अभी? यस सर, एग्जाम भी. कितना नुकसान हुआ, पढ़ाई नहीं कर पाए आप 5 दिन? बहुत नुकसान हुआ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಮಿನಿ ವಿಧಾನಸೌಧ ಎದುರುಗಡೆ ಯುವ ಕಾಂಗ್ರೆಸ್ ವತಿಯಿಂದ ಟಿಪ್ಪು ಜಯಂತಿ ರದ್ದು ಮಾಡಿದ್ದಕ್ಕೆ ವಿರೋಧಿಸಿ ಪ್ರತಿಭಟನೆಗೆ ನಡೆಸಿ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಮುಖಂಡರಾದ ರವಿಚಂದ್ರ ಗುತ್ತೇದಾರ್ ಅವರು ಮಾತನಾಡಿ, ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಹೋರಾಡಿದ ಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ. ಟಿಪ್ಪು ಸುಲ್ತಾನ್ ದೇಶಕ್ಕಾಗಿ ಹೆತ್ತ ಮಕ್ಕಳನ್ನ ಒತ್ತೆಯಿಟ್ಟು ಅಪ್ರತಿಮ ಸ್ವಾತಂತ್ರ್ಯ ಸೇನಾನಿ. ಇಂತಹ ಮಹಾನ್ ವ್ಯಕ್ತಿಯ ಜಯಂತಿಯನ್ನ ರದ್ದು ಮಾಡಿರುವುದು ಯಡಿಯೂರಪ್ಪನವರ ದ್ವೇಷದ ಕಾರಣ ಕಂಡುಬರುತ್ತದೆ. ಇದೇ ಯಡಿಯೂರಪ್ಪನವರು KGP ಪಕ್ಷದಲ್ಲಿ ಇದ್ದಾಗ ಟಿಪ್ಪು ಸುಲ್ತಾನ್ ಬೇಕಾಗಿದ್ದ, ಆದರೆ ಈಗ ಬೇಡವಾಗಿದ್ದಾರೆ. ಕೇವಲ ಓಟಿಗಾಗಿ ತಮ್ಮತನವನ್ನೇ ಮಾರಿಕೊಳ್ಳುವುದು ಎಷ್ಟು ಸರಿ ಎಂದು ಯಡಿಯೂರಪ್ಪನವರಿಗೆ ರವಿಚಂದ್ರ ಗುತ್ತೇದಾರ್ ಅವರು ತರಾಟೆಗೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಬೂದಿಹಾಳ್, ವಿಜಯಕುಮಾರ್ ಪಾಟೀಲ್, ಪ್ರಕಾಶ್ ಪುಲಾರಿ, ರಿಯಾಜ್ ಪಟೇಲ್, ರಾಜಶೇಖರ್, ಮೆಹಬೂಬ್ ಮನಿಯಾರ್ಮಳ್ಳಿ, ಶಿವಕುಮಾರ್ ಕಲ್ಲಾ, ಉಸ್ಮಾನ್ ಸಾಹೇಬ್ ಸಿಪಾಯಿ, ಕಾಸಿಂ ಪಟೇಲ್ ಜೇವರ್ಗಿ ಹಾಗೂ ಅನೇಕ ಕಾಂಗ್ರೆಸ್ ಯುವ ಮುಖಂಡರು ಭಾಗಿಯಾಗಿದ್ದರು. ಮಹಾನ್ ವ್ಯಕ್ತಿ ಜಯಂತಿಯನ್ನ ಒಂದು ಅದ್ದೂರಿಯಾಗಿ ಆಚರಣೆ ಮಾಡಬೇಕು. ನೀವೇನು ಇದು ತರಾತುರಿಯಲ್ಲಿ ಒಂದು ಯಾವುದೇ ವಿಶ್ವಾಸಕ್ಕೆ ತೋಳದೆ ನೀವು ರದ್ದು ಮಾಡಿದ್ದೀರಾ? ಈ ನಿಮ್ಮ ಒಂದು ಆದೇಶಕ್ಕೆ ನಾವು ಧಿಕ್ಕಾರವನ್ನು ಕೂಗ್ತೀವಿ. ನೀವು ಸರ್ವಾಧಿಕಾರಿ ಅಲ್ಲ, ನೀವು ಹಿಟ್ಟರಲ್ಲ, ಕರ್ನಾಟಕದ ಜನತೆಯ ಧ್ವನಿಯಾಗಿ ಮುಖ್ಯಮಂತ್ರಿಯಾಗಿ ದೇಶ ಪ್ರೇಮಿ, ಯಾವುದೇ ಒಬ್ಬ ಜಾತಿಗೆ ಸಂಬಂಧದಂಥ ವ್ಯಕ್ತಿ ಅಲ್ಲ. ಭಾರತ ದೇಶಕ್ಕೆ ರಾಕೆಟ್, ಆ ಒಂದು ಸಂದರ್ಭದಲ್ಲಿ ರಾಕೆಟ್ ಒಂದು ತಂತ್ರಗಾರಿಕೆ ರೂಪಿಸಿದ್ದವರು, ನಮ್ಮ ಕರ್ನಾಟಕದಲ್ಲಿ ಪ್ರಥಮವಾಗಿ ರೇಷ್ಮೆ ಕೇಂದ್ರ ಸ್ಥಾಪನೆ ಮಾಡಿದ್ದವರು, ನಮ್ಮ ಕರ್ನಾಟಕದಲ್ಲಿ ಹಿಂದೂ ಧರ್ಮದ ಒಂದು ಪವಿತ್ರ ಶೃಂಗಾರಿ ಪೀಠ ಇವತ್ತಿನ ದಿನ ಜೀರ್ಣೋದ್ಧಾರ ಆಗಿದೆ ಅಂತಂದ್ರೆ ಅವರು ಟಿಪ್ಪು ಸುಲ್ತಾನ್ ಕೊಟ್ಟಂತ ಒಂದು ದೊಡ್ಡ ಕೊಡುಗೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಟಿಪ್ಪು ಸುಲ್ತಾನ್ ಒಂದು ಜಾತಿಗೆ ಸಂಬಂಧಪಟ್ಟಂತ ವ್ಯಕ್ತಿ ಅಲ್ಲ, ಒಂದು ಸಮಾಜಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿ ಅಲ್ಲ, ಅವರು ದೇಶದ ಒಂದು ಕೊಡುಗೆ, ದೇಶದ ಒಂದು ಆಸ್ತಿ. ಟಿಪ್ಪು ಸುಲ್ತಾನ್ ಅವರ ಜಯಂತಿ ಮಾಡೋದು ನಮ್ಮ ಎಲ್ಲರ ಹೆಮ್ಮೆ ಆದಂತ ವಿಷಯ. ಕೇವಲ ಒಂದು ಪಂಗಡಕ್ಕೆ ಅನುಗುಣವಾಗಿ ಧಿಕ್ಕರಿಸುವುದು ಕಣ್ಣರಿಸುವುದು ತಪ್ಪಾಗುತ್ತೆ. ದಯವಿಟ್ಟು ಮಾನ್ಯ ಯಡಿಯೂರಪ್ಪನವರೇ, ನೀವು BJP RSS ಅನ್ನೋ ಬದಿಗಟ್ಟು ಒಂದು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಜನರ ಭಾವನೆಗೆ ಧಕ್ಕೆ ಬರದ ಹಾಗೆ ಶಾಂತಿಯುತವಾಗಿ ಮಾನ್ಯ ಯಡಿಯೂರಪ್ಪನವರೇನದ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಣೆ ಮಾಡಬೇಕಂತೇಳಿ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀವಿ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಟಿಪ್ಪು ಸುಲ್ತಾನರ ಜಯಂತಿ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಈ ವೇದಿಕೆ ಮುಖಾಂತರ. KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಅವರು ನೆರೆ ಹಾವಳಿ ಪ್ರದೇಶಕ್ಕೆ ಭೇಟಿ ನೀಡಿದ್ದಾರೆ.
ಹುಬ್ಬಳ್ಳಿ ತಾಲೂಕಿನ ಕುಸ್ಗಲ್, ಬ್ಯಾಹಟ್ಟಿ, ಕೆರೆಸೂರ್, ಹೆಬ್ಸೂರ್ ಗ್ರಾಮ ಸೇರಿದಂತೆ ಹಾನಿಯಾದ ಪ್ರದೇಶಕ್ಕೆ ಭೇಟಿ ನೀಡಿ ಸಂತ್ರಸ್ತರಿಗೆ ರಗ್ ವಿತರಣೆ ಮಾಡಿ ಗ್ರಾಮದ ಜನತೆಯ ಅಳಲನ್ನ ಆಲಿಸಿದರು. ಉತ್ತರ ಕರ್ನಾಟಕಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸಲಿ ಎಂದು ಹುಬ್ಬಳ್ಳಿಯಲ್ಲಿ ಆಟೋ ಚಾಲಕರು ಪ್ರತಿಭಟನೆ ಮಾಡಿದರು. ಸತತವಾಗಿ ಸುರಿದ ಮಳೆಯಿಂದ ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಯ ಜನರು ತಮ್ಮ ಮನೆ ಹಾಗೂ ಜೀವವನ್ನ ಕಳೆದುಕೊಂಡಿದ್ದಾರೆ. ಅದರಿಂದ ಸರ್ಕಾರ ಕೂಡಲೇ ಜೀವ ಕಳೆದುಕೊಂಡ ಕುಟುಂಬಗಳಿಗೆ ಹಾಗೂ ಜಾನುವಾರುಗಳಿಗೆ ಹಣ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿ ಹುಬ್ಬಳ್ಳಿಯ ಆಟೋ ಚಾಲಕರು ಪ್ರತಿಭಟನೆ ಮಾಡಿದರು. ನಗರದ ತಹಸೀಲ್ದಾರ್ ಕಚೇರಿ ಎದುರುಗಡೆಗೆ ಪ್ರತಿಭಟನೆ ಮಾಡಿದ ಅವರು, ಉತ್ತರ ಕರ್ನಾಟಕ ಬಹುತೇಕ ಜಿಲ್ಲೆಗಳು ನೆರೆ ಹಾವಳಿಯಿಂದ ತತ್ತರಿಸಿದ್ದು ಬಹಳಷ್ಟು ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಸಾವಿರಾರು ಜಾನುವಾರುಗಳು ಸತ್ತು ಹೋಗಿವೆ ಮತ್ತು ನೂರಾರು ಮನೆಗಳು ನೆಲಕ್ಕುರುಳಿವೆ. ಮಾನ್ಯ ಮುಖ್ಯಮಂತ್ರಿಗಳು ಅತಿ ಶೀಘ್ರವಾಗಿ ಧಾವಿಸಿ ನೆರೆ ಹಾವಳಿಯ ಹಾನಿಯ ಬಗ್ಗೆ ಪರಿಶೀಲಿಸಿ ಪ್ರಾಣ ಕಳೆದುಕೊಂಡವರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಮತ್ತು ಜಾನುವಾರುಗಳಿಗೆ 50,000 ರೂಪಾಯಿ ಕೂಡಲೇ ಪರಿಹಾರ ಬಿಡುಗಡೆ ಮಾಡಬೇಕು ಮತ್ತು ಅವರಿಗೆ ಸೂಕ್ತ ಭದ್ರತೆ ಜೊತೆಗೆ ಮನೆ ನಿರ್ಮಿಸಬೇಕು ಎಂದು ಆಗ್ರಹಿಸಿ, ಮತ್ತು ಇಂತಹ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಮಾಡದೆ ತಕ್ಷಣವೇ ಸರ್ಕಾರ ಉತ್ತರ ಕರ್ನಾಟಕ ಜನತೆಗೆ ಸ್ಪಂದಿಸುವಂತೆ ಆಗ್ರಹಿಸಿ ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಉತ್ತರ ಕರ್ನಾಟಕದ ಪ್ರವಾಹಕ್ಕೆ ಜನ ಸಿಲುಕಿದಕ್ಕೆ ರಕ್ಷಣೆ ನೀಡಲೇಬೇಕು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ತ್ರೈಮಾಸಿಕ ಕೆಡಿಪಿ ಸಭೆ ನಡೆಯಿತು. ಕೆಡಿಪಿ ಸಭೆ ಮುಗಿದ ನಂತರ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾಧ್ಯಮದವರೊಡನೆ ಮಾತನಾಡಿ, ತಾಲೂಕಿನಲ್ಲಿ ಹಲವಾರು ಕಾಮಗಾರಿಗಳು ಕಳಪೆ ಮಟ್ಟದಿಂದ ನಡೆಯುತ್ತಿರುವ ಬಗ್ಗೆ ಗಮನಕ್ಕೆ ಬಂದಿದೆ. ಕಳಪೆ ಮಟ್ಟದ ಕಾಮಗಾರಿ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು, ಜೊತೆಗೆ ಕಾಮಗಾರಿಯ ಬಿಲ್ಲನ್ನ ಬಿಡುಗಡೆ ಮಾಡುವುದಿಲ್ಲ ಎಂದರು. ಕಟ್ಟಿಸಂಗಾವಿ ಬ್ರಿಡ್ಜ್ ಹತ್ತಿರ 13 ಕೋಟಿ ವೆಚ್ಚದ ಗಂಟೆ ಡ್ಯಾಂ ನಿರ್ಮಿಸಲಾಗಿದ್ದು, ಪಟ್ಟಣದ ಮಹಾಲಕ್ಷ್ಮಿ ಯಾತ್ರಿಕ್ ನಿವಾಸ್ ಕಾಮಗಾರಿ ಕಳಪೆಯಾಗಿದ್ದು ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಅಂಬೇಡ್ಕರ್ ಭವನ, ಟೌನ್ ಹಾಲ್, ವೆಜಿಟೇಬಲ್ ಮಾರ್ಕೆಟ್ ಸೇರಿದಂತೆ ಅನೇಕ ಕಾಮಗಾರಿಗಳನ್ನು 3 ತಿಂಗಳಲ್ಲಿ ಪೂರ್ಣ ಮಾಡಲಾಗುವುದು. ಕನ್ನಡ ಭವನ ಉದ್ಘಾಟನೆ ನವೆಂಬರ್ 1ರಂದು ಮಾಡಲಾಗುವುದು ಎಂದು ಶಾಸಕರು ಹೇಳಿದರು. ಇವಾಗ ಬಹಳಷ್ಟು ಈಗಾಗಲೇ ಇವಾಗ ಮೊಟ್ಟ ಮೊದಲಾಗಿ ನಾವು ನಮ್ಮ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಬಿ ಓ ಅವರಿಂದ ನಾವು ಪ್ರಾರಂಭ ಮಾಡಿ ಎಜುಕೇಷನ್ ಡಿಪಾರ್ಟ್ಮೆಂಟು ಮತ್ತು ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟು, PMGSY, ಮೈನರ್ ಇರಿಗೇಷನ್ನು, ಹಾರ್ಟಿಕಲ್ಚರ್, ಅರಣ್ಯ ಇಲಾಖೆ, ವೆಟರ್ನರಿ, ನಿರ್ಮಿತ ಕೇಂದ್ರ ಮತ್ತು ನಮ್ಮ ಟ್ರಾನ್ಸ್ಪೋರ್ಟೇಷನ್ನು, NEKRTC ಆಗಲಿ, ಅಗ್ರಿಕಲ್ಚರ್ ಎಲ್ಲ ನಾವು ಈಗಾಗಲೇ ಎಲ್ಲರಿಗೂ ನಾವು ಬಹಳ ಒಂದು ಸುದೀರ್ಘವಾಗಿ ನಾವು ಮಾತಾಡಿದ್ದೀವಿ ಮತ್ತು ಬಹಳಷ್ಟು ಕಡೆ ಕೆಲಸಗಳಾಗಲಿ ಮತ್ತು ಶಾಲೆ ಕೋಣೆಗಳಾಗಲಿ ಏನು ಕೆಲಸ ಏನೋ ಪೂರ್ಣ ಆಗಿಲ್ಲ, ಅದಕ್ಕೂ ಕೂಡ ನಾವು ಸ್ವಲ್ಪ ಒಂದು ಅವ್ರಿಗೆ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದೀವಿ. ಮತ್ತು ಎಲ್ಲ ನಮ್ಮ ಶಿಕ್ಷಕರಿಗೆ ಸರಿಯಾದ ರೀತಿಯಿಂದ ಅವರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಮುಸ್ಲಿಂ ಯುನಿಟೈಡ್ ಮುಖಂಡರು ಸುದ್ದಿಗೋಷ್ಠಿಯನ್ನು ನಡೆಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅಬ್ದುಲ್ ರಹೀಂ ಪಟೇಲ್, ಪ್ರಯಾಣಿಕ ಹಾಗೂ ಜನಪರ ಕೆಲಸವನ್ನ ಮಾಡುವ ನಾಯಕರನ್ನ ಮುನ್ನಡೆಗೆ ತರುವುದು ಹಾಗೂ ಸ್ಥಳೀಯವಾಗಿ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ರಾಜಕೀಯ ಪಕ್ಷಗಳ ಅಸ್ತಿತ್ವ ಉಳಿಸಬೇಕು ಹಾಗೂ ನಮ್ಮ ಮುಸ್ಲಿಂ ಯುನೈಟೆಡ್ ಫ್ರಂಟ್ ಮುಂಬರುವ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಎಲ್ಲ 55 ವಾರ್ಡ್ಗಳಿಂದ ಸ್ಪರ್ಧಿಸಲಿದ್ದು, ಎಲ್ಲ ದಲಿತ ದಮನಿತರ ಹಾಗೂ ಹಿಂದುಳಿದವರೊಂದಿಗೆ ಅವರ ಪಕ್ಷಗಳೊಂದಿಗೆ ಕೂಡಿಕೊಂಡು ಸ್ಪರ್ಧೆ ಮಾಡಲಿದ್ದೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಇದು ಒಂದು ಪ್ಲಾಟ್ಫಾರ್ಮ್ ಆಗಿದೆ. ಟೋಟಲ್ 5 ಮುಸ್ಲಿಂ ಬೇಸ್ಡ್
ಮೈನಾರಿಟಿ ಬೇಸ್ಡ್ ಪೊಲಿಟಿಕಲ್ ಪಾರ್ಟೀಸ್ ಒಂದು ಟೇಬಲಲ್ಲಿ ಒಂದು ಪ್ಲಾಟ್ಫಾರ್ಮಲ್ಲಿ ಬಂದು ತಮ್ಮ ಏನು ಮುಸ್ಲಿಮ್ಸ್ ಜಿನ್ಯೂನ್ ಇಶ್ಯೂಸ್ ಏನಿದೆ, ಸ್ಪೆಷಲಿ ಈ ಗುಲ್ಬರ್ಗ ಕಾರ್ಪೊರೇಷನಲ್ಲಿ ನಾವು ನೋಡ್ತಾ ಇರೋದು ಮುಸ್ಲಿಂ ಏರಿಯಾದಲ್ಲಿ ನೋಡಿದರೆ ಬಜೆಟ್ ಎಲ್ಲ ಕೋಟಿ ಬಜೆಟ್ ಬರ್ತಾ ಇದೆ, ಬಟ್ ಕೆಳಗಡೆ ಆ ಮೂಲಭೂತ ಸೌಕರ್ಯಗಳು ನಮ್ಮ ಮುಸ್ಲಿಂ ಏರಿಯಾಸ್ಗೆ ಸ್ಪೆಷಲಿ ಸಿಗ್ತಾ ಇಲ್ಲ. ನಾವು ಕಾಂಗ್ರೆಸ್ ಇರಲಿ, ಜೆ ಡಿ ಎಸ್ ಇರಲಿ, ಬಿ ಜೆ ಪಿ ಇರಲಿ, ಅಲ್ಲಿ ಮುಸ್ಲಿಂ ಲೀಡರ್ಸ್ ಇದ್ದಾರೆ, ಅವರು ನಾವುಗೋಸ್ಕರ ನಮ್ಮ ರಿಪ್ರೆಸೆಂಟೇಷನ್ ಮಾಡ್ತಾ ಇದ್ದಾರೆ, ಬಟ್ ಜೀವಾಗಿ ನಮ್ಮ ಇಶ್ಯೂಸ್ ಏನಿದೆ ಕಾರ್ಪೊರೇಷನಲ್ಲಿ ಇಡ್ತಾ ಇಲ್ಲ. ಸೊ ಅದಕ್ಕಾಗಿ ನಾವು ಬೇರೆ ಬೇರೆ ಮೈನಾರಿಟಿ ಬೇಸ್ಡ್ ಮುಸ್ಲಿಂ ಪಾರ್ಟೀಸ್ ಏನಿದ್ದೀವಿ, ನಾವು ಬೇರೆ ಬೇರೆ ಅವರು ನಾವು ಒಂದು ಅಪೋಸಿಟ್ ಒನ್ ಆಗಿ ನಾವು ಕಂಟೆಸ್ಟ್ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಈ ಸಲ ನಾವೇನು ಮಾಡ್ತಾ ಇದ್ದೀವಿ, ಮುಂಬರುವ ಗುಲ್ಬರ್ಗ ಮಹಾನಗರ ಪಾಲಿಕೆ ಎಲೆಕ್ಷನಲ್ಲಿ ನಾವು ಎಲ್ಲ 5 ಪಾರ್ಟಿ ಕೂಡಿ 55 ವಾರ್ಡ್ಸಲ್ಲಿ ನಾವು ಒಬ್ಬೊಬ್ಬರಿಗೆ ಸಪೋರ್ಟ್ ಮಾಡುತ್ತಾ ಬೇರೆ ದಲಿತರ ಒ ಬಿ ಸಿ ಪಕ್ಷ ಬೇರೆ ಬೇರೆ ಹಿಂದುಳಿದ ಪಕ್ಷಗಳನ್ನು ಒಗ್ಗೂಡಿಸಿ ಒಂದು ಗ್ರೇಟರ್ ಅಲಯನ್ಸ್ ಮಾಡಿ ಮುಂಬರುವ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಕಂಟೆಸ್ಟ್ ಮಾಡೋದು ನಮ್ಮ ಒಂದು ಗುರಿ ಇದೆ. ಇನ್ನೊಂದೇನು ಈ ಪಕ್ಷದ ಮೇನ್ ಗುರಿ ಅಂದರೆ ಮುಸ್ಲಿಂ ಲೀಡರ್ಶಿಪ್ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಲೀಡರ್ಶಿಪ್ ಹೊಸದಾಗಿ ಬರ್ತಾ ಇಲ್ಲ. ನಾವು ನೋಡ್ತಾ ಇರೋದು ಇದು 3 ದೊಡ್ಡ ಪಕ್ಷ ಏನಿದೆ ಕಲಬುರಗಿ ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿಯಲ್ಲಿ ಫ್ಯಾಮಿಲಿ ಡೈನಾಸ್ಟಿ ಪಾಲಿಟಿಕ್ಸ್ ನಡೀತಾ ಇದೆ, ನ್ಯಾಷನಲ್ ಲೆವೆಲಲ್ಲಿ, ಸ್ಟೇಟ್ ಲೆವೆಲಲ್ಲಿ, ಡಿಸ್ಟಿಕ್ಟಲ್ಲಿ. ಸೊ ಅದನ್ನು ತಡೆಯಲು ನಾವು ಈ ಮುಸ್ಲಿಂ ಯುನೈಟೆಡ್ ಫ್ರಂಟಲ್ಲಿ ಜುನೀನ್ ಮುಸ್ಲಿಂ ಲೀಡರ್ಶಿಪ್, ಜುನೀನ್ ದಲಿತ್ ಲೀಡರ್ಶಿಪ್, ಜುನೀನ್ ಒ ಬಿ ಸಿ ಲೀಡರ್ಶಿಪ್ ಮುಂದೆ ಬರಬೇಕು ಅಂತ ಆ ಕನಸಿನಿಂದ ಈ ಫ್ರಂಟನ್ನು ಮಾಡಿದ್ದೇವೆ. ಸೊ ಇದು ಅಫಿಷಿಯಲ್ ಆಗಿ ಇವತ್ತೇ ನಾವು ಅನೌನ್ಸ್ ಮಾಡ್ತಾ ಇರೋದು. ಬೇರೆ ಬೇರೆ ಮೀಟಿಂಗ್ಸ್ ನಡೆದು 4-5 ಮೀಟಿಂಗ್ಸ್ ನಡೆದು ಆದಮೇಲೆ ಎಲ್ಲ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ವರ್ಣನಾ ಆರ್ಭಟಕ್ಕೆ ತುತ್ತಾದ ಪ್ರದೇಶಗಳಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ನೆರೆ ಹಾವಳಿಗೆ ತುತ್ತಾಗಿರುವ ಹುಬ್ಬಳ್ಳಿಯ ಉಣಕಲ್, ಶೆಟ್ಟರ್ ಕಾಲೋನಿ, ವಿದ್ಯಾನಗರ್, ಲಿಂಗರಾಜ್ ನಗರ್ ಸೇರಿದಂತೆ ಹಾನಿಯಾದ ಪ್ರದೇಶಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕಿದರು. ರಾಜಕಾಲುವೆ ತುಂಬಿ ಹರಿದು ಮನೆಗಳು, ರಸ್ತೆಗಳು, ಸೇತುವೆಗಳು ಹಾನಿಯಾಗಿದ್ದು ಅಧಿಕಾರಿಗಳಿಗೆ ಕೂಡಲೇ ಸೂಕ್ತ ಭದ್ರತೆ ಒದಗಿಸುವಂತೆ ಸೂಚನೆ ನೀಡಿದರು. ಕೇಂದ್ರದಿಂದ ಹೆಚ್ಚಿನ ಅನುದಾನ ಕೊಡಿಸುವ ಪ್ರಾಮಾಣಿಕ ಕೆಲಸ ಮಾಡುವುದಾಗಿ ಭರವಸೆ ನೀಡಿದರು. ಈಗಾಗಲೇ ಬರದಿಂದ ರಕ್ಷಣಾ ಕಾರ್ಯ ಹಾಗೂ ಸ್ಥಳಾಂತರ ನಡೆಸಲಾಗುತ್ತಿದೆ. 2 ಹೆಲಿಕಾಪ್ಟರ್ಗಳು ಕಾರ್ಯಾಚರಣೆ ನಡೆಸುತ್ತಿವೆ. ಇನ್ನೊಂದು ಹೆಲಿಕಾಪ್ಟರ್ಗಾಗಿ ಕೇಂದ್ರಕ್ಕೆ ಹೇಳಲಾಗಿದೆ. ಹೆಚ್ಚುವರಿ NDRF ತುಕಡಿ ಕರೆಸಲಾಗುತ್ತಿದೆ. ಆದಷ್ಟು ಬೇಗ ಪರಿಹಾರ ವಿತರಣೆ ನಡೆಸಲಾಗುತ್ತದೆ ಎಂದರು. ಇಮಿಡಿಯೇಟ್ ಆಗಿ ಕೊಡ್ತದೆ, ಯಾವುದೇ ಫಾರ್ಮಾಲಿಟಿ ವೇಟ್ ಮಾಡಲಾರದಂತೆ ಕೊಡ್ತೀವಿ. ಅದೇ ರೀತಿ 4 ತುಕಡಿಗಳು ಅಡಿಷನಲ್ NDRF ಅನ್ನ ಇವತ್ತು ಏರ್ಲಿಫ್ಟ್ ಮಾಡ್ತಾ ಇದ್ದೀವಿ. ಅವ್ರನ್ನ ಇಲ್ಲಿಗೆ ಅಂದ್ರೆ ವಿಮಾನ ಮುಖಾಂತರ ಹುಬ್ಬಳ್ಳಿಗೆ ತಂದು ಅವ್ರನ್ನ NDRF ತಂಡವನ್ನ ಅಲ್ಲಲ್ಲಿ ಕಳಿಸ್ತಾ ಇದ್ದೀವಿ. ಮತ್ತು ಹೆಲಿಕಾಪ್ಟರ್ ಇತ್ಯಾದಿ ಅದು ತಕ್ಷಣ ಕೊಡ್ತೇವೆ. ಭಾರತ ಸರ್ಕಾರ ಮಿನಿಟ್ ಮಿನಿಟ್ಗೂ ಇಲ್ಲಿನ ಪರಿಸ್ಥಿತಿಯನ್ನು ಗಮನಿಸ್ತಾ ಇದೆ. ಏನೇನು ಇಲ್ಲಿ ಅವಶ್ಯಕತೆ ಇದೆ ಆ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಲಿಕ್ಕೆ ನಾನು ಬದ್ಧನಾಗಿದ್ದೇನೆ. ಮಧ್ಯ ಪ್ರಧಾನಮಂತ್ರಿಗಳ ಸೂಚನೆ ಮೇರೆಗೆ, ಮತ್ತು ಅಮಿತ್ ಶಾ ಅವರ ಗೃಹಮಂತ್ರಿಗಳ ಸೂಚನೆ ಮೇರೆಗೆ ನಾವು ಎಲ್ಲ ಒಂದು ಕಾಳಜಿಯನ್ನು ತೆಗೆದುಕೊಂಡು ಜನರಿಗೆ ತೊಂದರೆ ಅಂತೂ ಆಗಿದೆ, ಆ ತೊಂದರೆಯನ್ನು ಕಮ್ಮಿಗೊಳಿಸಲಿಕ್ಕೆ ಸರ್ವ ಪ್ರಯತ್ನವನ್ನು ನಾವು ಮಾಡ್ತೇವೆ. ಈ ದೃಷ್ಟಿಯಲ್ಲಿ ರಾಜ್ಯ ಸರ್ಕಾರವು ಕೂಡ ಯಡಿಯೂರಪ್ಪನವರು ಸ್ವತಃ ಹಳ್ಳಿ ಹಳ್ಳಿಗೆ ಗಲ್ಲಿ ಗಲ್ಲಿಗೆ ಓಡಾಡಿ ಇದರ ಸ್ಥಿತಿಯನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಅವರ ಒಂದು ಪರಿಶ್ರಮವನ್ನು ನಾವು ಅವರ ಒಂದು ವಿನಂತಿಯನ್ನು ಗಮನದಲ್ಲಿಟ್ಟುಕೊಂಡು ಏನೇನು ರಾಜ್ಯಕ್ಕೆ ನಾವು ಕೊಡಬೇಕು ಕೇಂದ್ರ ಎಲ್ಲವನ್ನು ಕೊಡ್ತದೆ. ಮಾಜಿ ಶಾಸಕ ಹಾಗೂ ಮಾಜಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ NH ಕೋನರೆಡ್ಡಿ ಅವರ ವೈಮಾನಿಕ ಸಮೀಕ್ಷೆ ಮಾಡಿದ್ದೇನೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟ ಫೋಟೋಗಳು ತೀವ್ರ ಚರ್ಚೆಗೆ ಗ್ರಾಸವಾಗಿವೆ. ಹುಬ್ಬಳ್ಳಿಯಿಂದ ತೆರಳಿ ನವಲಗುಂದ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಹುಬ್ಬಳ್ಳಿ, ಅಣಗೇರಿ ಹಾಗೂ ನವಿಲುಗುಂದ ಗ್ರಾಮಗಳಲ್ಲಿ ಮಳೆಯ ಅತಿವೃಷ್ಟಿಯಿಂದ ಹಾನಿಯಾದ ಜಮೀನುಗಳು ವೈಮಾನಿಕ ಸಮೀಕ್ಷೆಯನ್ನ ನಡೆಸಿದ್ದೇನೆ ಎಂದು ಫೋಟೋಗಳನ್ನು ಹರಿಬಿಟ್ಟಿದ್ದರು. ಆದರೆ ಈ ವೈಮಾನಿಕ ಸಮೀಕ್ಷೆಯ ಅಸಲಿ ಬಣ್ಣ ಬಯಲಾಗಿದೆ. 2-3 ದಿವಸಗಳ ಹಿಂದೆ
30:30 ಬೆಂಗಳೂರಿನಿಂದ ಟೇಕ್ ಆಫ್ ಆದ ಸ್ಟಾರ್ ಏರ್ವೇಸ್ 4:30 ಸುಮಾರಿಗೆ ಹುಬ್ಬಳ್ಳಿಗೆ ತಲುಪಿದೆ. ಆದರೆ ಸಿಗ್ನಲ್ ಸಿಗದ ಕಾರಣ ಲ್ಯಾಂಡ್ ಆಗದೆ ಆಕಾಶದಲ್ಲಿ ಅರ್ಧ ಗಂಟೆಯ ಕಾಲ ಹಾರಾಟ ನಡೆಸಿದೆ. ಈ ವೇಳೆ ನಲಗುಂದ ಹಾಗೂ ಕುಂದಗೋಳ ಭಾಗದಲ್ಲಿ ಹಾರಾಟ ನಡೆಸುವಾಗ ಫೋಟೋ ಕ್ಲಿಕ್ಕಿಸಿಕೊಂಡ ಎನ್ಎಚ್ ಕೋನರೆಡ್ಡಿ ತಾನೇ ವೈಮಾನಿಕ ಸಮೀಕ್ಷೆ ಮಾಡಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿರುವ ಫೋಟೋಗಳಿಗೆ ಪರವಿರೋಧ ವ್ಯಕ್ತವಾಗಿದೆ. ಪ್ರವಾಹ ಪೀಡಿತ ಪ್ರದೇಶಕ್ಕೆ ತೆರಳಿ ಪರಿಶೀಲನೆ ಮಾಡುವುದನ್ನು ಬಿಟ್ಟು ಈ ರೀತಿಯ ಪ್ರಚಾರ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಿಪಿಐಎಂ ಮುಖಂಡ ಸೀತಾರಾಮ ಯೆಚೂರಿ ಹಾಗೂ ಸಿಪಿಐ ಮುಖಂಡ ಡಿ ರಾಜ ಅವರ ಬಂಧನ ಖಂಡಿಸಿ ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಸಿದರು. ಸಿಪಿಐಎಂ ಕಲಬುರಗಿ ಜಿಲ್ಲಾ ಘಟಕದಿಂದ ನಗರದಲ್ಲಿ ಶುಕ್ರವಾರ ಸಂಜೆ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾರುತಿರಾವ್ ಮಾನ್ಪಡೆ ಮಾತನಾಡಿ, ಕಾಶ್ಮೀರದ ಶ್ರೀನಗರದಲ್ಲಿ ಗೃಹ ಬಂಧನದಲ್ಲಿರುವ ಶಾಸಕರಾದ ಮೊಹಮ್ಮದ್ ಯೂಸುಫ್ ತಾರಿಗಾಮಿಯವರ ಭೇಟಿ ಮಾಡಲು ಹೋದಂತೆ ಸಿಪಿಐಎಂ ಕೇಂದ್ರ ಸಮಿತಿ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಹಾಗೂ ಸಿಪಿಐಎಂ ಮುಖಂಡ ಡಿ ರಾಜ ಅವರ ಬಂಧನ ಖಂಡಿಸುತ್ತೇವೆ ಎಂದು ಹೇಳಿದರು. ಪಕ್ಷದ ಮುಖಂಡರಾದ ಷಣ್ಬಸಪ್ಪ ಮಾಮಶೆಟ್ಟಿ, ಮಾರುತಿರಾವ್ ಮಾನ್ಪಾಡೆ, ಭೀಮಾಶಂಕರ್ ಮಾಡಿಯಾಳ್ ನೇತೃತ್ವ ವಹಿಸಿದರು. ಸೀತಾರಾಮ್ ಯೆಚೂರಿ ಮತ್ತು ಡಿ ರಾಜ ಅವರಿಗೆ ಬಂಧಿಸಿರುವಂತಹ ಕೇಂದ್ರ ಕೋಮುವಾದಿ ಬಿಜೆಪಿ ಸರ್ಕಾರಕ್ಕೆ ಕಾಶ್ಮೀರ ಜನತೆ ಪ್ರಜಾಪ್ರಭುತ್ವ ಹಕ್ಕನ್ನು ಕಗ್ಗಾಲೆ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಪ್ರಜಾಪ್ರಭುತ್ವ ಹಾಳು ಮಾಡಲು ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ರಾಜ್ಯವನ್ನು ಒಡಕುಂಟು ಮಾಡಲು ಮೂಲ ಗುಂಪು ಮಾಡಲು ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಪ್ರಭುತ್ವ ಹಾಳು ಮಾಡಲು ಮೋದಿ ಸರ್ಕಾರಕ್ಕೆ ಧಿಕ್ಕಾರ. ಶ್ರೀನಗರ ಮೇ ಜಂಟರ್ ಕಾಶ್ಮೀರ ಮೇ ಜಮ್ಮು ಮೇ ಕರ್ಫ್ಯೂ ಲಗಾ ದಿಯಾ ಹೈ, ಲೋಗೋ ಕೋ ಪಾನಿ ನಹೀ ಮಿಲ್ ರಹಾ ಹೈ, ಲೋಗೋ ಕೋ ಫೂಡ್ ನಹೀ ಮಿಲ್ ರಹಾ ಹೈ, ಸಾರಾ ಚೀಜ್ ಬಂದ್ ಕರ್ಕೆ ಲೋಗೋ ಕೇ ತಬಾಹಿ ಕರ್ ರಖಾ ಹೈ, ಜೋ ಕಾನ್ಸ್ಟಿಟ್ಯೂಷನ್ ಕೇ ತಹತ್ ತಹತ್ ಮೇ ಉನ್ಕಾ ಜೋ ಕಾಮ ಕರ್ ರಹಾ ಹೈ ವೋ ಛೋಡ್ ಕೇ ತಾನಾಶಾಹಿ ಲಗಾ ಕೇ ಲೋಗೋ ಕೋ ತಬಾಹಿ ಕರ್ ದಿಯಾ ಹೈ, ಉನ್ಕಾ ಹಕ್ ಛೀನ್ ಲಿಯಾ ಹೈ, 35A ಜೋ ಜಗಹ ಲೇ ಲಿಯಾ ಹೈ, ಅದಾನಿ ಅಂಬಾನಿ ಕೋ ಜಮೀನ್ ದೇನೆ ಕೇ ಲಿಯೇ, ಉನ್ಕೋ ಭೂಮಿ ಲ್ಯಾಂಡ್ ದೇನೆ ಕೇ ಲಿಯೇ ಯೇ ಸಾರಾ ವರ್ಗ ಕಾರೋಬಾರ ಕಿಯಾ ಹೈ ಮೋದಿ ಸರ್ಕಾರ. ಅವರು ಸಾರಾ ಲೂಟನೆ ಕೇ ಲಿಯೇ, ಕಾಶ್ಮೀರ ಲೂಟನೆ ಕೇ ಲಿಯೇ, ಜಮ್ಮು ಲೂಟನೆ ಕೇ ಲಿಯೇ, ಯೇ ಕಮ್ಯುನಲ್ ಕಲರ್ ಕರ್ಕೆ ಉನ್ಕೋ ತಬಾಹ ಕರ್ ರಹೇ ಹೈ. ಇಸ್ಕೋ ಸಿಪಿಎಂ ಸಿಪಿಐ ಹಮ್ ಖಂಡನ ಕರ್ತೆ ಹೈ, ಸಾರಾ ದೇಶ ಮೇ ಇಸ್ಕೋ ಲೇಕೇ ಚಲತಾ ಹೈ, 371 ಫಿರ್ ರಖನಾ ಹೈ, 375 ರಖನಾ ಹೈ, ಔರ್ ಕಾಶ್ಮೀರ ಜಮ್ಮು ಸ್ಟೇಟ್ ಕೋ ಬಚಾನೆ ಕೇ ಲಿಯೇ ದೋನೋ ಪಾರ್ಟಿಯ ಮಿಲ್ಕೇ. ಇವಿಷ್ಟು ಈವರೆಗಿನ ಸುದ್ದಿ ಸಮಾಚಾರಗಳು, ಹೀಗೆ ನೋಡ್ತಾ ಇರಿ. ಧನ್ಯವಾದಗಳು. ಫಸ್ಟ್ ಟೈಮ್ ಇನ್ ಗುಲ್ಬರ್ಗಾ, ಇನ್ ಹಾನರ್ ಆಫ್ ಅವರ್ ಬ್ರೇವ್ ಸೋಲ್ಜರ್, ಸ್ಕ್ರೀನ್ ಲೀಫ್ ಫಿಲ್ಮ್ಸ್ ಪ್ರೌಡ್ಲಿ ಪ್ರೆಸೆಂಟ್ಸ್ ಸಿಂಗಿಂಗ್ ಅಂಡ್ ಡಾನ್ಸಿಂಗ್ ಟ್ಯಾಲೆಂಟ್ ಶೋ ಇನ್ ಗುಲ್ಬರ್ಗಾ. ಫೈನಲಿಸ್ಟ್ ವಿಲ್ ಗೆಟ್ ಟು ಪರ್ಫಾರ್ಮ್ ಇನ್ ಫ್ರಂಟ್ ಆಫ್ ಬಾಲಿವುಡ್ ಸೆಲೆಬ್ರಿಟೀಸ್ ಅಟ್ ಎ ಸ್ಟಾರ್ ಸ್ಟುಡಿಯೋ ಶೋ ಆನ್ 14th September 2019. ಅಪ್ಲಿಕೇಶನ್ಸ್ ಗೈಡ್ಲೈನ್: ದಿಸ್ ಶೋ ಈಸ್ ಓಪನ್ ಟು ಆಲ್ ಪಾರ್ಟಿಸಿಪೆಂಟ್ಸ್. Participants may perform in only one solo or group act. All participants must return a complete and signed participation form by 15th August 2019. Only those who attend this audition and rehearsal will be allowed to perform. For more information, contact Greenleaf Films, Gold Hub, 2nd floor, shop number 114, opposite KBN Hospital, Station Road, Gulbarga. Contact 8431916241 8431927267, or email us greenleaffilms@gmail.com.